ಹಾಯ್ ಎಲ್ಲರಿಗೂ ಸ್ವಾಗತ. ಆಧಾರ್ ಕಾರ್ಡ್ ಬಯೋಮೆಟ್ರಿಕ್ ಲಾಕ್ ಮಾಡುವುದು, ಈಗಾಗಲೇ ಆಧಾರ್ ಕಾರ್ಡ್ಗೆ ನಾವು ನೀಡಿರ್ತಕ್ಕಂತಹ ನಮ್ಮ ಫಿಂಗರ್ ಪ್ರಿಂಟ್ಸನ್ನು ಬಳಸಿ ಹಲವಾರು ಸೈಬರ್ ಹ್ಯಾಕರ್ಸ್ ನಮ್ಮ ಬ್ಯಾಂಕ್ ಖಾತೆಯಲ್ಲಿರ್ತಕ್ಕಂಥ ಹಣವನ್ನು ದೋಚುತ್ತಿರುವುದು. ಅದಕ್ಕಾಗಿ ನಮ್ಮ ಆಧಾರ್ ಕಾರ್ಡ್ನಲ್ಲಿರ್ತಕ್ಕಂತಹ ನಮ್ಮ ಬಯೋಮೆಟ್ರಿಕ್ ಫಿಂಗರ್ ಪ್ರಿಂಟ್ಸನ್ನು ಲಾಕ್ ಮಾಡುವುದು ಹೇಗೆ? ಈಗಾಗಲೇ ನೀವು ಸ್ಕ್ರೀನ್ನಲ್ಲಿ ನೋಡುತ್ತಿರುವ ಹಾಗೆ ಪ್ಲೇಸ್ಟೋರ್ನಲ್ಲಿ ಎಂ ಆಧಾರ್ ಅಂತಕ್ಕಂತಹ ಈ ಆ್ಯಪನ್ನು ನಾವು ಮೊದಲಿಗೆ ಡೌನ್ಲೋಡ್ ಮಾಡಿಕೊಳ್ಬೇಕಾಗುತ್ತೆ. ಇದು ಗೌರ್ಮೆಂಟ್ ಆಧಾರ್ ಕಾರ್ಡ್ ಡಿಪಾರ್ಟ್ಮೆಂಟ್ನಿಂದ ನೀಡಿರತಕ್ಕಂತಹ ಒಂದು ಆ್ಯಪ್ ಆಗಿರುತ್ತೆ. ಎಂ ಆಧಾರ್ ಈ ಆ್ಯಪನ್ನು ನಾವು ಡೌನ್ಲೋಡ್ ಮಾಡಿಕೊಂಡು ಇದರಲ್ಲಿ ನಮ್ಮ ಫಿಂಗರ್ ಪ್ರಿಂಟ್ಸನ್ನು ಲಾಕ್ ಮಾಡಿದಾಗ ಯಾರೂ ಸಹ ನಮ್ಮ ಫಿಂಗರ್ ಪ್ರಿಂಟ್ಸನ್ನು ಬಳಸೋದಕ್ಕೆ ಸಾಧ್ಯ ಆಗೋದಿಲ್ಲ, ಮತ್ತು ನಮಗೆ ಬೇಕಾದಾಗ ಅದನ್ನು ನಾವು ಅನ್ಲಾಕ್ ಮಾಡಿಕೊಳ್ಳಬಹುದಾಗಿರುತ್ತೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಮ್ಮ ಮೊಬೈಲ್ ಫೋನ್ನಲ್ಲೇ ಹೇಗೆ ನಮ್ಮ ಆಧಾರ್ ಕಾರ್ಡನ್ನು ಲಾಕ್ ಮಾಡಬೇಕು, ಹಾಗೆ ಹೇಗೆ ನಾವು ಆಧಾರ್ ಕಾರ್ಡನ್ನು ಅನ್ಲಾಕ್ ಮಾಡಿಕೊಳ್ಬೇಕು ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ತೇನೆ. ಇಲ್ಲಿ ಪ್ಲೇಸ್ಟೋರ್ನಲ್ಲಿ ನಮ್ಮ ಈ ಎಂ ಆಧಾರ್ ಆ್ಯಪ್ ಇನ್ಸ್ಟಾಲ್ ಆದ ಕೂಡಲೇ ಅದನ್ನು ಓಪನನ್ನು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಈ ಎಂ ಆಧಾರ್ ಆ್ಯಪ್ ಫೋನ್ನಲ್ಲಿ ಓಪನ್ ಆಗುತ್ತೆ. ನಮಗೆ ಗೊತ್ತಿರಲಿ, ನಮ್ಮ ಈ ಫಿಂಗರ್ ಪ್ರಿಂಟ್ಸ್, ನಮ್ಮ ಬ್ಯಾಂಕ್ ಖಾತೆ ಎಲ್ಲದಕ್ಕೂ ಈ ಆಧಾರ್ ಅಥೆಂಟಿಫಿಕೇಷನ್ ಬೇಕಾಗಿರುತ್ತೆ. ಈ ಸೈಬರ್ ಹ್ಯಾಕರ್ಸ್ ಏನು ಮಾಡ್ತಾರೆ, ನಮ್ಮ ಅಕೌಂಟ್ನಲ್ಲಿರ್ತಕ್ಕಂತಹ ಹಣವನ್ನು ದೋಚಲು ನಾವು ನೀಡಿರ್ತಕ್ಕಂತಹ ಈ ಫಿಂಗರ್ ಪ್ರಿಂಟ್ಸನ್ನು ಬಳಸ್ತಾ ಇರ್ತಾರೆ. ಅದಕ್ಕಾಗಿ ಈ ಫಿಂಗರ್ ಪ್ರಿಂಟ್ಸನ್ನು ನಾವು ಲಾಕ್ ಮಾಡಿಕೊಳ್ಳಬಹುದು ಮತ್ತು ಅನ್ಲಾಕ್ ಮಾಡಿಕೊಳ್ಳಬಹುದು. ಅದು ನಮ್ಮ ಫೋನ್ನಲ್ಲೇ ಸ್ಕ್ರೀನ್ನಲ್ಲಿ ನೋಡ್ತಿರುವ ಹಾಗೆ ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಆಗಿರ್ತಕ್ಕಂಥ ಆ್ಯಪನ್ನು ಓಪನ್ ಮಾಡಿ ಅಲ್ಲಿ ಕೆಲವು ನೋಟಿಫಿಕೇಷನ್ಸ್ಗೆ ಅಲೋ ಕೊಟ್ಟು ಕೆಳಗೆ ಕಾಣತಕ್ಕಂತಹ ಕನ್ಸೆಂಟ್, ಈ ಕನ್ಸೆಂಟನ್ನು ನಾವು ಓಕೆ ಕೊಡಬೇಕಾಗುತ್ತೆ. ಅಂದರೆ ಆ್ಯಪ್ನ ಮೂಲಕ ನಾವು ಈ ಒಂದು ಆಧಾರನ್ನು ಬಳಸೋದಕ್ಕೆ. ನಂತರ ಇಲ್ಲಿ ಕಾಣತಕ್ಕಂತಹ ಈ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಕೊಡಬೇಕಾಗುತ್ತೆ. ಮೊದಲಿಗೆ ಇಲ್ಲಿ ನಾವು ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕಾಗುತ್ತೆ. ಆ ರಿಜಿಸ್ಟ್ರೇಷನ್ಗೆ ನಾವು ಆಧಾರ್ ಕಾರ್ಡ್ಗೆ ಬಳಸಿರ್ತಕ್ಕಂತಹ ಫೋನ್ ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಫೋನ್ ನಂಬರನ್ನು ಕೊಟ್ಟ ನಂತರ ಓ ಟಿ ಪಿ ಬರುತ್ತೆ. ಆ ಒಂದು ಓ ಟಿ ಪಿಯನ್ನು ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಫೋನ್ ನಂಬರನ್ನು ಕೊಟ್ಟ ನಂತರ ಇಲ್ಲಿ ನೆಕ್ಸ್ಟನ್ನು ಕೊಡಿ. ನೆಕ್ಸ್ಟನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಓ ಟಿ ಪಿ ಬರುತ್ತೆ. ನಮ್ಮ ಫೋನ್ ಯಾವುದು ನಂಬರನ್ನು ನಾವು ಆಧಾರ್ ಕಾರ್ಡಿಗೆ ಕೊಟ್ಟಿರ್ತೇವೆ ಆ ನಂಬರನ್ನೇ ಕೊಡಬೇಕು. ಅಲ್ಲಿ ಬಂದಿರತಕ್ಕಂತಹ ಓ ಟಿ ಪಿಯನ್ನು ನಾವು ಎಂಟರ್ ಮಾಡಬೇಕಾಗುತ್ತೆ. ಸ್ಕ್ರೀನ್ನಲ್ಲಿ ನೋಡ್ತಿರೋದನ್ನ ಗಮನವಿಟ್ಟು ನೋಡ್ತಾ ಸೇಮ್ ಇದೇ ಪ್ರೊಸೀಜರನ್ನು ಫಾಲೋ ಮಾಡಬೇಕಾಗತ್ತೆ. ಇಲ್ಲಿ ಓ ಟಿ ಪಿಯನ್ನು ಎಂಟರ್ ಮಾಡಬೇಕು. ಪೂರ್ತಿಯಾಗಿ ಓ ಟಿ ಪಿಯನ್ನು ಎಂಟರ್ ಮಾಡಿದ ನಂತರ ಈ ಎಂ ಆಧಾರ್ ಆ್ಯಪ್ಗೆ ನಾವು ಲಾಗಿನ್ ಆಗಬಹುದಾಗುತ್ತೆ. ಇದು ಮೊದಲನೇದಾಗಿ ನಾವು ನಮ್ಮ ಫೋನ್ ನಂಬರ್ಗೆ ಕೊಟ್ಟು ಅಲ್ಲಿ ಬಂದಿರತಕ್ಕಂಥ ಓ ಟಿ ಪಿಯನ್ನು ಎಂಟರ್ ಮಾಡಿದಾಗ ಈ ರೀತಿಯಾಗಿ ಎಂ ಆಧಾರ್ ಆ್ಯಪ್ ನಮಗೆ ತಿಳಿಸುತ್ತೆ. ಇದರ ಮುಖಾಂತರ ನಾವು ಹಲವಾರು ಫೆಸಿಲಿಟೀಸ್ ಸರ್ವಿಸನ್ನು ಪಡಿಬಹುದಾಗಿರ್ತದೆ. ನಮ್ಮ ಆಧಾರ್ ಕಾರ್ಡ್ ಡೌನ್ಲೋಡ್ ಅಥವಾ ಆಧಾರ್ ಕಾರ್ಡ್ ಚೇಂಜಸ್, ಅಡ್ರೆಸ್ ಚೇಂಜಸ್ ಎಲ್ಲವೂ ಸಹ ಈ ಆ್ಯಪ್ನ ಮೂಲಕ ನಾವು ಮಾಡಬಹುದಾಗುತ್ತೆ. ಇಲ್ಲಿ ನಾವು ಈ ಬಯೋಮೆಟ್ರಿಕ್ ಲಾಗಿನ್ಗೆ ಹೋದಾಗ ಮೇಲೆ ಕಾಣತಕ್ಕಂತಹ ರಿಜಿಸ್ಟರೇಷನನ್ನು ನಾವು ಕ್ಲಿಕ್ ಮಾಡಬೇಕು. ಇಲ್ಲಿ ಒಂದು ಫೋರ್ ಡಿಜಿಟ್ಸ್ ಪಾಸ್ವರ್ಡನ್ನು ನಾವು ಸೆಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಫೋರ್ ಡಿಜಿಟ್ಸ್ ಪಾಸ್ವರ್ಡನ್ನು ಸೆಟ್ ಮಾಡ್ಕೋತಾ ಇದ್ದೇನೆ. ಇಲ್ಲಿ ಆ ಫೋರ್ ಡಿಜಿಟ್ಸ್ ಪಾಸ್ವರ್ಡನ್ನು ನಾವು ಕನ್ಫರ್ಮ್ ಮಾಡಬೇಕಾಗತ್ತೆ. ಅದಾದ ನಂತರ ಇಲ್ಲಿ ನಮಗೆ ನಮ್ಮ ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡೋದಕ್ಕೆ ತೋರಿಸುತ್ತೆ. ಇಲ್ಲಿವರೆಗೂ ನಾವಿನ್ನೂ ಜಸ್ಟ್ ಆ್ಯಪ್ ರಿಜಿಸ್ಟ್ರೇಷನ್ ಮುಗಿದಿದೆ. ಈಗ ನಮ್ಮ ಆಧಾರ್ ಕಾರ್ಡ್ ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕು. ಮೇಲೆ ಕಾಣುತ್ತೆ, ಅಲ್ಲಿ ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿ ನಂತರ ಅಲ್ಲಿ ಕೊಟ್ಟಿರ್ತಕ್ಕಂತಹ ಕ್ಯಾಪ್ಚಾವನ್ನು ಎಂಟರ್ ಮಾಡಬೇಕಾಗತ್ತೆ. ಇಲ್ಲಿ ನನ್ನ ಆಧಾರ್ ಕಾರ್ಡ್ ನಂಬರನ್ನು ಕೊಡ್ತಾ ಇದ್ದೇನೆ. ಅದಾದ ನಂತರ ಅಲ್ಲಿ ಕಾಣ್ತಕ್ಕಂಥ ಕ್ಯಾಪ್ಚರ್ ನಂಬರನ್ನು ನಾಲ್ಕು ನಂಬರ್ ಕೊಟ್ಟಿರುತ್ತೆ. ಆ ನಂಬರನ್ನು ಎಂಟರ್ ಮಾಡಿ ಸೆಂಡ್ ಓ ಟಿ ಪಿಯನ್ನು ಕ್ಲಿಕ್ ಮಾಡಿದಾಗ ನಮಗೆ ಓ ಟಿ ಪಿ ಬರುತ್ತೆ. ನಮ್ಮ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿದಾಗ ನಮ್ಮ ಆಧಾರ್ ಕಾರ್ಡ್ ಲಿಂಕ್ಡ್ ಮೊಬೈಲ್ ನಂಬರ್ಗೆ ಓ ಟಿ ಪಿ ಬರುತ್ತೆ. ಈ ಓ ಟಿ ಪಿಯನ್ನು ನಾವು ಎಂಟರ್ ಮಾಡಬೇಕು. ಇಲ್ಲಿ ಓ ಟಿ ಪಿಯನ್ನು ಎಂಟರ್ ಮಾಡಿ ನೋಡಿ, ಇಲ್ಲಿ ಓ ಟಿ ಪಿ ಬಂದಿದೆ. ಓ ಟಿ ಪಿಯನ್ನು ಎಂಟರ್ ಮಾಡ್ತಾ ಇದ್ದೇನೆ. ಓ ಟಿ ಪಿಯನ್ನು ಎಂಟರ್ ಮಾಡಿದ ನಂತರ ನಾವು ಇಲ್ಲಿ ಸಬ್ಮಿಟನ್ನು ಕೊಟ್ಟಾಗ ಇಲ್ಲಿ ನಮ್ಮ ಆಧಾರ್ ಕಾರ್ಡ್ಗೆ ಸಂಬಂಧಿಸಿರ್ತಕ್ಕಂತಹ ನಮ್ಮ ಆಧಾರ್ ಕಾರ್ಡ್ ಸ್ಕ್ರೀನ್ನ ಮೇಲೆ ಬರುತ್ತೆ. ಅದಾದ ನಂತರ ಕೆಳಗಡೆ ಬಯೋಮೆಟ್ರಿಕ್ ಲಾಕ್ ಎಲ್ಲವೂ ಕಾಣಿಸುತ್ತೆ. ಇಲ್ಲಿ ನೋಡಿ, ರೆಡ್ ಕಲರಲ್ಲಿ ಬಯೋಮೆಟ್ರಿಕ್ ಲಾಕ್ ಆಪ್ಷನ್ ತೋರಿಸ್ತಾ ಇದೆ. ಈಗಾಗಲೇ ನಾನು ನನ್ನ ಬಯೋಮೆಟ್ರಿಕನ್ನು ಲಾಕ್ ಮಾಡಿರ್ತೇನೆ. ಮತ್ತೊಮ್ಮೆ ಇಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ಹೇಗೆ ಲಾಕ್ ಮಾಡಬೇಕು, ಹೇಗೆ ಅನ್ಲಾಕ್ ಮಾಡಬೇಕು. ಆ ಬಯೋಮೆಟ್ರಿಕನ್ನು ಕ್ಲಿಕ್ ಮಾಡಿದಾಗ ನಮಗೆ ಮತ್ತೊಮ್ಮೆ ನಮ್ಮ ಆಧಾರ್ ಒಂದು ಅಥೆಂಟಿಫಿಕೇಷನನ್ನು ಕೇಳುತ್ತೆ. ಅಲ್ಲಿ ಮತ್ತೆ ನಮ್ಮ ಆಧಾರ್ ಕಾರ್ಡ್ ನಂಬರ್, ಓ ಟಿ ಪಿಯನ್ನು ಎಂಟರ್ ಮಾಡಬೇಕು. ಈಗಾಗಲೇ ಇದು ಲಾಕ್ ಆಗಿದೆ, ಸೊ ಇದನ್ನು ಅನ್ಲಾಕ್ ಮಾಡಿಕೊಳ್ಬಹುದು ಮತ್ತು ನಾವು ಲಾಕ್
ಮಾಡಬಹುದಾಗಿರುತ್ತೆ. ಇಲ್ಲಿ ನೋಡಿ, ಅನ್ಲಾಕ್ ಮಾಡಲು ಹೋದಾಗ ಆಧಾರ್ ಕಾರ್ಡ್ ನಂಬರನ್ನು ಕೇಳುತ್ತೆ, ನಂತರ ಅಲ್ಲಿರ್ತಕ್ಕಂಥ ಅಥೆಂಟಿಫಿಕೇಷನ್ ನಂಬರ್, ಆ ಒಂದು ಕ್ಯಾಪ್ಚರ್ ನಂಬರ್ ಇದೆ, ಕ್ಯಾಪ್ಚರ್ ನಂಬರನ್ನು ಎಂಟರ್ ಮಾಡಬೇಕು. ಅದಾದ ನಂತರ ನಾವು ನಮ್ಮ ಮೊಬೈಲ್ಗೆ ಬಂದಿರತಕ್ಕಂಥ ಓ ಟಿ ಪಿಯನ್ನು ಎಂಟರ್ ಮಾಡಬೇಕು. ಅಂದರೆ ಇಲ್ಲಿ ಫಿಂಗರ್ ಪ್ರಿಂಟ್ಸ್ ಲಾಕನ್ನು ಕ್ಲಿಕ್ ಮಾಡಿದಾಗ ಆಧಾರ್ ಕಾರ್ಡ್ ನಂಬರ್ ಅದೇ ತೊಗೊಂಡಿರುತ್ತೆ, ಕ್ಯಾಪ್ಚರ್ ನಂಬರ್ ಎಂಟರ್ ಮಾಡಿ ನಂತರ ಓ ಟಿ ಪಿ ಸೆಂಟ್ ಓ ಟಿ ಪಿಯನ್ನು ಕ್ಲಿಕ್ ಮಾಡಬೇಕು. ಅಲ್ಲಿ ಬರ್ತಕ್ಕಂತಹ ಓ ಟಿ ಪಿಯನ್ನು ನಾವು ಮತ್ತೊಮ್ಮೆ ಎಂಟರ್ ಮಾಡಬೇಕಾಗತ್ತೆ. ಇಲ್ಲಿ ಓ ಟಿ ಪಿಯನ್ನು ಎಂಟರ್ ಮಾಡಿದ ನಂತರ ವೆರಿಫೈಯನ್ನು ಕ್ಲಿಕ್ ಮಾಡಬೇಕು. ನೋಡಿ, ಇಲ್ಲಿ ಓ ಟಿ ಪಿ ಎಂಟರ್ ಮಾಡಿದ್ದೇನೆ, ವೆರಿಫೈಯನ್ನು ಕ್ಲಿಕ್ ಮಾಡಿದ್ದೇನೆ. ವೆರಿಫೈಯನ್ನು ಕ್ಲಿಕ್ ಮಾಡಿದಾಗ ಮತ್ತೊಮ್ಮೆ ಇಲ್ಲಿ ನನ್ನ ಆಧಾರ್ ಕಾರ್ಡ್ ಅನ್ಲಾಕ್ ಆಗುತ್ತೆ. ನೋಡಿ, ಅಲ್ಲಿ ಕ್ಲಿಕ್ ಮಾಡಿದಾಗ ಆಧಾರ್ ಕಾರ್ಡ್ ಅನ್ಲಾಕ್ ಆಗಿದೆ. ಎಷ್ಟು? ಓನ್ಲಿ 9 ಮಿನಿಟ್ಸ್ ಅಲ್ಲಿ ತೋರಿಸ್ತಾ ಇದೆ ಟೈಮು, ಡೇಟ್. ನಾವು ಯಾವಾಗ ಅನ್ಲಾಕ್ ಮಾಡುತ್ತೆ ಆಗ ಟೈಮ್ ಡೇಟ್ ತೋರಿಸುತ್ತೆ. ಈ ರೀತಿಯಾಗಿ ನಾವು ಆಧಾರ್ ಕಾರ್ಡನ್ನು ಅನ್ಲಾಕ್ ಅನ್ಲಾಕ್ ಮಾಡಿಕೊಳ್ಳಬಹುದಾಗಿರುತ್ತೆ. ನಮಗೆ ಬೇಕಾದಾಗ ಈ ಅನ್ಲಾಕನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ 9 ಮಿನಿಟ್ಸ್ ಅನ್ಲಾಕ್ ಇರುತ್ತೆ. ನಾವು ಎಲ್ಲಿ ಬೇಕಾದರೂ ನಮ್ಮ ಫಿಂಗರ್ ಪ್ರಿಂಟ್ಸ್ ಅಥೆಂಟಿಫಿಕೇಷನನ್ನು ಯೂಸ್ ಮಾಡ್ಕೋಬಹುದು. 9 ನಿಮಿಷಗಳ ನಂತರ ಅದು ಆಟೋಮೆಟಿಕ್ ಲಾಕ್ ಆಗಿರುತ್ತೆ. ಸೊ ಯಾರೂ ಸಹ ನಮ್ಮ ಒಂದು ಫಿಂಗರ್ ಪ್ರಿಂಟ್ಸ್ ಬಯೋಮೆಟ್ರಿಕ್ಕನ್ನು ಎಲ್ಲೂ ಸಹ ಉಪಯೋಗಿಸಲು ಸಾಧ್ಯವಿಲ್ಲ. ಆದ್ದರಿಂದ ನಮ್ಮ ಮೊಬೈಲ್ ಫೋನ್ನಲ್ಲಿ ಈ ರೀತಿಯಾಗಿ ನಮ್ಮ ಫಿಂಗರ್ ಪ್ರಿಂಟ್ಸನ್ನು ಲಾಕ್ ಮಾಡಿಟ್ಟುಕೊಳ್ಳಬಹುದು. ನಮಗೆ ಬೇಕಾದಾಗ ಅನ್ಲಾಕ್ ಕ್ಲಿಕ್ ಮಾಡಿದರೆ 9 ನಿಮಿಷ ಅದು ಅನ್ಲಾಕಲ್ಲಿರುತ್ತೆ. ನಾವು ನಮ್ಮ ಸರ್ವೀಸಸ್ಸನ್ನು ಮುಗಿಸಿದ ನಂತರ ಅದು ಮತ್ತೆ ಲಾಕ್ ಆಗುತ್ತೆ. ಈ ರೀತಿಯಾಗಿ ನಾವು ನಮ್ಮ ಫೋನ್ನಲ್ಲಿ ನಮ್ಮ ಆಧಾರ್ ಕಾರ್ಡ್ಗೆ ನೀಡಿರ್ತಕ್ಕಂಥ ಬಯೋಮೆಟ್ರಿಕ್ಕನ್ನು ಲಾಕ್ ಮಾಡಿಟ್ಕೊಂಡಾಗ ಯಾರೊಬ್ಬರು ಸಹ ಈ ಒಂದು ಬಯೋಮೆಟ್ರಿಕ್ಕನ್ನು ಬಳಸಿ ನಮ್ಮ ಅಕೌಂಟ್ ಡೀಟೇಲ್ಸನ್ನು ಬಳಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ನಮ್ಮ ಫೋನ್ನಲ್ಲೇ ಈ ಎಂ ಆಧಾರ್ ಆ್ಯಪ್ ಮೂಲಕ ಬಯೋಮೆಟ್ರಿಕ್ಕನ್ನು ಲಾಕ್ ಮಾಡಿ ನಮ್ಮ ಅಕೌಂಟ್ ಒಂದು ಸೇವಿಂಗ್ಸ್ ಎಲ್ಲವನ್ನು ಸಹ ಸೇವ್ ಮಾಡಿಕೊಳ್ಳಬಹುದು ಅಂತ ತಿಳಿಸುತ್ತಾ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಎಲ್ಲರಿಗೂ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ತಿಳಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.